ಬೆಂಗಳೂರಿನಲ್ಲೊಂದು ರೋಚಕವಾಗಿರುವಂಥ ಕಥೆ ಇದೆ ತೊಂಬತ್ತು ನಾಲ್ಕು ಲಕ್ಷ ಹಿಂಗೆ ಸಿಕ್ತು ಹಂಗೆ ಹೋಯಿತು ಹೆಂಗೆ ಸಿಕ್ತು ಹೆಂಗ್ ಹೋಯ್ತು ಅನ್ನೋದನ್ನ ನೋಡೋಣ ಅದೇ ರೋಚಕವಾಗಿರುವಂಥ ಕಥೆ ಸೈಟ್ ಖರೀದಿ ಮಾಡೋಕೆ ತೊಂಬತ್ತು ನಾಲ್ಕು ಲಕ್ಷವನ್ನ ಕೂಡಿಟ್ಟಿದ್ದು ಚಂದ್ರಾಲಯೌಟ್ ನಿವಾಸಿ ಪ್ರಮೋದ್ ಹಣ ಎಣಿಸೋಕೆ ಅಂತ ಸ್ನೇಹಿತನ ಅಂಗಡಿಗೆ ಹಣ ತೆಗೆದುಕೊಂಡು ಬಂದಿರ್ತಾರೆ ಪ್ರಮೋದ್ ಮನೆಯಿಂದ ಕಾರ್ ಹತ್ತುವಾಗ ಹಣದ ಬಾಕ್ಸ್ ಪ್ರಮೋದ್ ಮರ್ತು ಬಿಡ್ತಾರೆ ಕಾರ್ ಪಕ್ಕದಲ್ಲಿ ಒಂದು ಬೈಕ್ ನಿಂತಿರುತ್ತೆ ಬೈಕ್ ಮೇಲೆ ಈ ಬಾಕ್ಸ್ ಅನ್ನ ಇಡ್ತಾರೆ ಹಣ ಇರುವಂತ ಬಾಕ್ಸ್ ಡಾಕ್ಯುಮೆಂಟ್ ಬ್ಯಾಗ್ ಅನ್ನ ಮಾತ್ರ ಕಾರ್ ನಲ್ಲಿ ಇಟ್ಕೊಳ್ತಾರೆ ಹಣ ಇರುವಂತಹ ಬ್ಯಾಗ್ ಅನ್ನ ಮರತೇ ಬಿಟ್ಬಿಡ್ತಾರೆ ತೊಂಬತ್ನಾಲ್ಕು ಲಕ್ಷ ಮರಿತಾರೆ ಅಬ್ಬಬ್ಬ ಬೈಕ್ ಬಳಿ ಬಂದಂತ ಮಾಲೀಕ ವರುಣ್ ಗೌಡಗೆ ಈ ಹಣದ ಬ್ಯಾಗ್ ಸಿಗತ್ತೆ ನೋಡ್ತಾರೆ ತೊಂಬತ್ನಾಲ್ಕು ಲಕ್ಷ ಆಯ್ತು ಸುತ್ತಮುತ್ತಲು ಯಾರು ಇಲ್ಲ ಸೀದಾ ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಅವರ ಮನೆಗೆ ಹೋಗಿ ಇಟ್ಕೊಳ್ತಾರೆ ಅದು ಶ್ರೀನಗರದ ಅವರ ಮನೆಯಲ್ಲಿ ಆಮೇಲೆ ಹಣ ಕಳೆದುಕೊಂಡ ಬಗ್ಗೆ ದೂರನ್ನ ಪ್ರಮೋದ್ ಅವರು ಕೊಡ್ತಾರೆ ಒಂದು ಮುನ್ನೂರು ಸಿ ಸಿ ಟಿ ವಿ ಕ್ಯಾಮ್ರಾ ಜಾಲಾಡ್ತಾರೆ ಫೈನಲಿ ವರುಣ್ ಪತ್ತೆ ಹಾಕ್ತಾರೆ ವರುಣ್ ಗೌಡ ಆಮೇಲೆ ತೊಂಬತ್ನಾಲ್ಕು ಲಕ್ಷ ಹಣವನ್ನು ರಿಕವರಿ ಮಾಡ್ತಾರೆ ಚಂದ್ರ ಲೇಔಟ್ನ ಪೊಲೀಸರು ಪುಣ್ಯ ತೊಂಬತ್ನಾಲ್ಕು ಲಕ್ಷ ಸಿಕ್ತು ಬೇರೆ ಯಾರಿಗೂ ಆಗಿದ್ರೆ ಯಾಮರ್ಸ್ಕೊಂಡು ಹೋಗಿರೋರು ಪೊಲೀಸರಿಗೂ ಒಂದು ದೊಡ್ಡ ದೊಡ್ಡ ನಮಸ್ಕಾರ ಹಾಕಿ ಅವರಿಗೆ ಮುನ್ನೂರು ಸಿ ಸಿ ಕ್ಯಾಮ್ರಾಗಳನ್ನು ಹುಡುಕಿದ್ದಾರೆ ಯಾವನ್ನಾದರೂ ತೊಂಬತ್ನಾಲ್ಕು ಲಕ್ಷ ಒಂದು ಬ್ಯಾಗಲ್ಲಿ ಇಟ್ಬಿಟ್ಟು ಪಕ್ಕದಲ್ಲಿ ಬೈಕಲ್ಲಿ ಇಟ್ಬಿಟ್ಟು ಕಾರ್ ಹತ್ಕೊಂಡು ಹೋಗ್ತಾರನ್ರಿ ಕನಿಷ್ಠ ಅಷ್ಟು ಜ್ಞಾನ ಇರೋದಿಲ್ವಾ ಅಯ್ಯೋ ಅಯ್ಯೋ ಅಯ್ಯೊಪ್ಪ ಲಕ್ಷ ಜೀವನ ಪರ್ಯಂತ ದುಡಿದ್ರೂ ಅಷ್ಟು ಗಳಿಸೋಕ್ಕಾಗೋದಿಲ್ಲ ತೊಂಬತ್ನಾಲ್ಕು ಲಕ್ಷ ಒಂದು ಬ್ಯಾಗಲ್ಲಿ ಇಟ್ಬಿಟ್ಟು ಅಷ್ಟೊಂದು ಕೇರ್ಲೆಸ್ಸು ಹೋಪ್ಪ ಅದನ್ನು ಪಾಪ ಹುಡುಕಿದ್ದಾರೆ ಈಗ ಪೊಲೀಸರು ದ್ಯಾಟ್ಸ್ ಆಫ್ ಹೇಳಬೇಕು ಪೊಲೀಸರಿಗೆ ಫೈನಲಿ ಹುಡುಕಿದಾರಲ್ಲ ಅದನ್ನು ಯಾವನ್ ಪುಣ್ಯಾತ್ಮ ಬೈಕ್ನಲ್ಲಿ ಇಟ್ಕೊಂಡು ಹೋಗೋನು ದುಡ್ಡು ಸಿಕ್ಕಿದೆ ಅದನ್ನು ಹೋಗ್ಬಿಟ್ಟು ಕನಿಷ್ಠ ಅಲ್ಲಿ ಯಾರ್ದು ಏನು ಏನೂ ಇಲ್ಲ ಅವನಿಗೆ ಸಿಕ್ತು ತೊಗೊಂಡು ಹೋದ ಪಾಪ ಅವ್ನು ಪುಣ್ಯ ಎಲ್ಲೂ ಹೋಗಿ ಅವನು ಖರ್ಚು ಮಾಡಿಲ್ವಲ್ಲ ಅವನೇನೋ ಸಿಕ್ಕಿದೆ ತುಗ್ಡು ಹೇಳ್ಬಿಟ್ಟು ಅವನು ಉಡಾಯಿಸ್ಕೊಂಡು ಹೋಗ್ಬಿಟ್ಟಿದ್ದ ಅಂಥ ಪ್ರಕರಣಗಳು ಇದ್ದಾವೆ ಉಡಾಯಿಸ್ಬಿಟ್ಟಿದ್ರೆ ಏನು ಆಗಿದ್ದಾಗ ಅನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮುರಳೀಧರನೊಂದಿಗಿದ್ದಾರೆ ಮುರಳಿ ಪುಣ್ಯ ಅವರಿಗೆ ಕರೆಕ್ಟಾಗಿ ತೊಂಬತ್ನಾಲ್ಕು ಕಳೆದೋಗಿತ್ತು ತೊಂಬತ್ನಾಲ್ಕು ಲಕ್ಷ ಸಿಕ್ತು ಏನಾದರೂ ಅವರು ಉಡಾಯಿಸ್ಬಿಟ್ಟಿದ್ರೆ ಕತೆ ಏನ್ರಿ ಇದು ಇಷ್ಟೊಂದು ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ದು ಅವ್ರದೇ ತಪ್ಪಲ್ವ ಮೊದಲನೇದಾಗಿ ಮೊದಲನೇದಾಗಿ ಆಕ್ಚುಲಿ ಪ್ರಮೋದ್ ಅವ್ರದ್ದೇ ತಪ್ಪಿದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅದನ್ನೇ ಹೇಳುವಂಥದ್ದು ಯಾಕಂದ್ರೆ ಅವರು ಮನೆಯಿಂದ ಹೊರಡೋ ಸಂದರ್ಭದಲ್ಲಿ ಪ್ರಮೋದ್ ತಮ್ಮ ಬ್ಯಾಗ್ ನಲ್ಲಿ ಇದ್ದಂತ ತೊಂಬತ್ನಾಲ್ಕು ಲಕ್ಷನ ಏನು ಟೂ ವೀಲರ್ ಏನಿತ್ತು ಟೂ ವೀಲರ್ ಮೇಲೆ ಇಟ್ಟೋಗಂಥದ್ದು ಅಂದ್ರೆ ಅವರು ಆತರ ಹೋಗಿ ಹಣ ಬಿಡ್ತಾರೆ ಡಾಕ್ಯುಮೆಂಟ್ಗಳನ್ನ ಮಾತ್ರ ಅವ್ರು ತೆಗೆದುಕೊಂಡು ಹೋಗ್ತಾರೆ ಅವರು ತಲುಪಿಸುವ ಸ್ನೇಹಿತನ ಮನೆಗೆ ಹೋದ ಸಂದರ್ಭದಲ್ಲಿ ಕಾರನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಹಣ ಇಲ್ದಿರುವಂತದ್ದು ಪ್ರಶ್ನೆ ಗೊತ್ತಾಗುತ್ತೆ ಗೊತ್ತಾದ ಬಳಿಕ ತಕ್ಷಣವೇ ವಾಪಸ್ ತಗೊಂಡ್ ಬರ್ತಾರೆ ಏನು ಚಂದ್ರಲೇವಟ್ ಪೊಲೀಸ್ ಠಾಣೆಗೆ ಒಂದು ದೂರನ ಕೊಡ್ತಾರೆ ದೂರನ ಕೊಟ್ಟಾಗ ಏನು ಸರಿಸುಮಾರು ಮುನ್ನೂರರಿಂದ ನಾನೂರು ಸಿ ಸಿ ಟಿವಿ ಫುಟೇಜಸ್ಗಳನ್ನ ಆ ಏನು ಚಂದ್ರಲೇವಟ್ ಪೊಲೀಸರು ಏನು ಸರ್ಚ್ ಮಾಡ್ತಾ ಹೋಗುವಂತದ್ದು ಸರ್ಚ್ ಮಾಡ್ತಾ ಹೋದ ಸಂದರ್ಭದಲ್ಲಿ ಅದ ಆತ ಶ್ರೀನಗರದ ಮನೆ ಒಂದರಲ್ಲಿ ಹಣವನ್ನ ಇಟ್ಕೊಂಡಿದ್ದ ಅಂದ್ರೆ ವರುಣ್ ಅಂತ ಏನಿದ್ದಾನೆ ಆತ ತನ್ನ ಗಾಡಿಯ ಮೇಲಿದ್ದಂತ ಹಣ ಏನಿತ್ತು ಅದನ್ನ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡಿದ್ದ ಆತನ ಅದರಲ್ಲಿದ್ದ ಒಂದೇ ಒಂದು ರೂಪಾಯಿನೂ ಕೂಡ ಖರ್ಚನ ಮಾಡಿರ್ಲಿಲ್ಲ ಖರ್ಚನ ಮಾಡಿಲ್ದ ಹಿನ್ನೆಲೆಯಲ್ಲಿ ಈ ಹಣ ಏಲಾಯ್ತು ಎಲ್ಲಿಂದ ಬಂತು ಯಾರ್ದು ಹಣ ಇದು ಇದ್ಯಾವುದು ಕೂಡ ಗೊತ್ತಾಗ್ದೇನೆ ಆತನಿಗೆ ಸಾಕಷ್ಟು ಗೊಂದಲ ಇತ್ತು ಕಳೆದ ಆರು ದಿನಗಳಿಂದ ಆ ಹಣವನ್ನ ಮನೆಯಲ್ಲೇ ಇಟ್ಕೊಂಡಿದ್ದ ಮತ್ತು ಸೆಕೆಂಡ್ ಹ್ಯಾಂಡ್ ಒಂದು ಇನೋವಾ ಕಾರ್ ಅನ್ನು ಕೂಡ ಖರೀದಿ ಮಾಡ್ಲಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಹೀಗೆ ಗೊತ್ತಾಗ್ತಾ ಇರುವಂತದ್ದು ಅರುಣ್ ಅಕಸ್ಮಾತ್ ಹಣ ಸಿಕ್ಕ ತಕ್ಷಣ ಆತ ಪೊಲೀಸ್ ಠಾಣೆಗೆ ತೆಗೆದುಕೊಟ್ಟು ತೆಗೆದುಕೊಂಡು ಹೋಗಿ ಕೊಟ್ಟಿದ್ರೆ ಆತ ಒಬ್ಬ ಹೀರೋ ಆಗಿರ್ತಿದ್ದ ಆದ್ರೆ ಇವಾಗ ಆತ ಹಣವನ್ನ ಈ ರೀತಿಯಲ್ಲಿ ದುರುಪಯೋಗ ಮಾಡ್ಕೊಂಡಿದ್ದಾನೆ ಅಂತೇಳಿ ಆರೋಪಿ ಅಂತ ಹೇಳಿ ಆತನನ್ನ ಬಂಧನಕ್ಕೆ ಕೊಡ್ಬಿಡ್ತಿದ್ದಾರೆ ಒಂದ್ ರೀತಿಯಲ್ಲಿ ಈ ಪ್ರಕರಣ ಅದೃಷ್ಟ ಆತನಿಗೆ ಹಣ ವಾಪಸ್ ಬಂತು ಅಂತ ಹೇಳಿ ಹೇಳ್ಬೋದು ಅರುಣ್ ಮುರುಳಿದ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು